ನಾವೀಗ ಕಾಗದದಿಂದ ಒಂದು ಏಂಜಲ್ ಫಿಶನ್ನು ಮಾಡುವ. ಇದಕ್ಕಾಗಿ 15 ಸೆಂಟಿಮೀಟರ್ ಚದುರಾಕಾರದ ಬಣ್ಣದ ಕಾಗದ, ಗ್ಲೂ ಹಾಗೂ ಪ್ಲಾಸ್ಟಿಕ್ ಕಣ್ಣುಗಳು ಬೇಕಾಗುವು. ಮೊದಲು ಕಾಗದವನ್ನು ಕರ್ಣರೇಷೆಗುಂಟ ಮಡಿಚಿ ಚೆನ್ನಾಗಿ ಗೆರೆಯನ್ನು ತಿದ್ದುಕೊಳ್ಳಿ. ಅದನ್ನು ಬಿಚ್ಚಿ 90 ಅಂಶ ತಿರುಗಿಸಿ ಮತ್ತೊಮ್ಮೆ ಕರ್ಣರೇಷೆಗುಂಟ ಮಡಿಚಿ ಆಮೇಲೆ ಮಧ್ಯರೇಷೆಗುಂಟ ಮಡಿಚಿ ಹಾಕಿ ಮತ್ತೊಮ್ಮೆ ಅಧಿಕ ಚಿಹ್ನೆಯಂತೆ ಮಡಿಕೆ ಹಾಕಿ ಬೆರಳಲ್ಲಿ ಬದಿಗಳನ್ನು ಹಿಡಿದು ಕುಗ್ಗಿಸಿದಾಗ 1/4 ಅಂಶ ಆಕಾರದ ಚದುರಾಕಾರ ದೊರೆಯುವುದು. ಇದೇ ರೀತಿ ಇನ್ನೊಂದು ಬದಿಯನ್ನು ಮಡಿಚಿ ಹಿಂಬದಿಗೂ ಇದೇ ರೀತಿಯಾಗಿ ಮಾಡಿ ಮೇಲಿನ ತ್ರಿಕೋನವನ್ನು ಮಡಿಚಿ ಗೆರೆಯನ್ನು ತಿದ್ದುಕೊಳ್ಳಿ. ಈಗ ತ್ರಿಕೋನವನ್ನು ಬಿಚ್ಚಿಡಿ. ಹಿಂದಿನ ಮಗ್ಗಲು ಕೂಡ ಇದೇ ರೀತಿಯಾಗಿ ಅದನ್ನು ಮಡಿಚಿ ತ್ರಿಕೋನವನ್ನು ಮೇಲಿನ ತ್ರಿಕೋನವನ್ನು ಕೆಳಗೆ ತನ್ನಿ. ಈಗ ತ್ರಿಕೋನಗಳನ್ನು ಬಿಚ್ಚಿಡಿ. ಮೇಲಿನ ಪದರಿನ ತ್ರಿಕೋನದ ಗೆರೆಗುಂಟ ಎತ್ತಿ ಹಾಕಿ ಹಾಗೂ ತುದಿಗಳನ್ನು ಒಳಬರುವಂತೆ ಮಡಿಚಿ. ಇದೇ ರೀತಿ ಎರಡನೇ ಬದಿಯಲ್ಲೂ ಕೂಡ ಮಡಿಸಿರಿ. ಹಿಂಬದಿಗೆ ಕಾಗದ ತಿರುಗಿ ಅಲ್ಲಿಯೂ ಇದೇ ಕ್ರಿಯೆಯನ್ನು ಮರುಕಳಿಸಿ. ಈ ರೀತಿಯ ಮಡಿಕೆಗೆ ಓರಿಗಾಮಿ ಭಾಷೆಯಲ್ಲಿ ಫಿಶ್ ಬೇಸ್ ಎಂದು ಕರೆಯುತ್ತಾರೆ. ಈ ಮಡಿಕೆಯನ್ನು ಉಪಯೋಗಿಸಿ ನೀವು ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ತಯಾರಿಸಬಹುದು. ಇದನ್ನು ಬಿಚ್ಚಿ ಮೇಲಿನ ಫ್ಲ್ಯಾಪನ್ನು ಕೆಳಗೆ ತನ್ನಿ ಹಾಗೂ ಮತ್ತೆ ಗೆರೆಗಳ ಮೇಲೆ ಒಯ್ದಿಡಿ. ಇದೇ ರೀತಿ ಎರಡನೇ ಬದಿಗೂ ಮಾಡಿ. ಎರಡೂ ಬದಿಗಳನ್ನು ತ್ರಿಕೋನಾಕಾರದಲ್ಲಿ ಮಡಿಚಿಡಿ. ಇಲ್ಲಿ ಎರಡು ರೇಷೆಗಳು ಹೊರಬಂದದ್ದು ಕಾಣುವವು. ರೆಕ್ಕೆಗಳನ್ನು ಕೆಳಗೆ ತೆಗೆದುಕೊಳ್ಳಿ, ಹಿಂಬದಿಗೆ ತಿರುಗಿಸಿ, ಕೆಳಗಿನ ತುದಿಯನ್ನು ಮಧ್ಯದಲ್ಲಿ ಮಡಿಸಿ, ಮಡಿಕೆ ಅದನ್ನು ಬಿಚ್ಚಿಡಿ, ಮಡಿಕೆ ಗೆರೆಗುಂಟ ಬದಿಯನ್ನು ಮಡಿಚಿ ಅದನ್ನು ಬಿಚ್ಚಿಡಿ, ಎರಡನೇ ಬದಿಯನ್ನು ಕೂಡ ಮಡಿಚಿ ಮತ್ತೆ ಬಿಚ್ಚಿಡಿ, ಇಲ್ಲಿ ಕಾಣುವ ಗೆರೆಗುಂಟ ಅದನ್ನು ಕೊಲಾಪ್ಸ್ ಮಾಡಿ ಅದು ಮೀನಿನ ಬಾಲ. ಈಗ ಎದುರಿನ ಎರಡೂ ತ್ರಿಕೋನಗಳನ್ನು ಮೇಲ್ಬದಿಯಲ್ಲಿ ತಂದು ಮಡಿಸಿ ಮಧ್ಯದಲ್ಲಿಯೇ ಗೆರೆಗುಂಟ ಬದಿಯನ್ನು ಮಡಿಸಿ ಬಿಚ್ಚಿಡಿ. ಇದೇ ರೀತಿ ಎರಡನೇ ಬದಿಯನ್ನು ಮಡಿಸಿ ಅದನ್ನು ಕೊಲಾಪ್ಸ್ ಮಾಡಿ ಇಸುಕಿ ಆಮೇಲೆ ಮಡಿಕೆ ಹಾಕಿ. ಇದನ್ನು ಅರ್ಧದಲ್ಲಿ ಮಡಿಸಿ. ಇದು ಏಂಜಲ್ ಫಿಶ್ ತರಹ ಕಾಣುವುದು. ಮುಖದ ಮೇಲೆ ಕಣ್ಣುಗಳನ್ನು ಅಂಟಿಸಿ. ಇದು ನಿಜವಾಗಿಯೂ ಏಂಜಲ್ ಫಿಶ್ದಂತೆ ಕಾಣತೊಡಗುವುದು. ಇಲ್ಲಿ ಕಣ್ಣುಗಳನ್ನು ಅಂಟಿಸಿದೆ. ಇದೇ ರೀತಿ ಬೇರೆ ಬೇರೆ ಬಣ್ಣದ ಕಾಗದಗಳಿಂದ ಇಂತಹ ಮೀನುಗಳನ್ನು ಮಾಡಿ ನೀವು ಆನಂದ ಪಡೆಯಬಹುದು.